ಇನ್ನು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಪರಿಣಾಮ ಅವಾಂತರವು ಕೂಡ ಅಲ್ಲಿ ಮುಂದುವರೆದಿದೆ ಇದರ ಜೊತೆಗೆ ಬೆಳಗಾವಿ ಗಡಿ ಭಾಗದಲ್ಲಿ ಪ್ರಯಾಣಿಕರೇನು ಪ್ರವಾಸಿಗರೇನಿದ್ದಾರೆ ಅವರು ಕೂಡ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಮಳೆಯಿಂದಾಗಿ ಚಂದಗಢ ತಾಲೂಕಿನ ತಿಲಾರಿ ಪಾಟ್ನೆ ಪಾಠದಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಏಕಾಏಕಿ ರಸ್ತೆಗೆ ಹಿರಣ್ಯಕೇಶಿ ನದಿ ನೀರು ಹರಿದು ಬಂದಿರೋದ್ರಿಂದ ಅವಾಂತರವನ್ನ ನೋಡಬೇಕಾಗಿದೆ ಹೊಳೆಯ ರೀತಿಯಲ್ಲೇ ಮಾರ್ಪಟ್ಟಿದೆ ತಿಲಾರಿ ಬೆಳಗಾವಿ ಸಂಪರ್ಕಿಸುವಂತಹ ರಸ್ತೆ ಆ ಮಾರ್ಗವಾಗಿ ಹೋಗುವಂತಹ ಪ್ರವಾಸಿಗರು ಕೆಲವರು ಟೂ ವೀಲರ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ ಕಾರ್ನಲ್ಲಿ ಹೋಗೋರು ಹೇಗೋ ಹೊರಸಾಹಸ ಮಾಡಿ ಅಲ್ಲಿಂದ ಹೊರಕ್ಕೆ ಹೋಗ್ತಾ ಇರುವಂತಹ ದೃಶ್ಯ ಕಾಣಿಸ್ತಾ ಇದೆ ಓಕೆ ಇನ್ನು ನಿನ್ನೆ ಅಷ್ಟೇ ಗೋಕಾಕ್ನಲ್ಲಿ ಪ್ರವಾಸಿಗರ ಹುಚ್ಚಾಟದ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಸೊ ಈ ವರದಿಯಿಂದ ಈಗ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಂಡಿದೆ ಗೋಕಾಕ್ ಫಾಲ್ಸ್ನಲ್ಲಿ ಜಲಪಾತಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ ಆ ನೀರು ಮಧ್ಯೆ ಹೋಗೋದು ಸೆಲ್ಫಿ ತಗೊಳ್ಳೋದು ಈ ಥರ ಎಲ್ಲ ಹುಚ್ಚಾಟ ಮಾಡಿದರು ಈಗ ಓರ್ವ ಎ ಎಸ್ ಐ ನಾಲ್ವರು ಕಾನ್ಸ್ಟೇಬಲ್ಗಳನ್ನು ಅಲ್ಲಿಗೆ ನಿಯೋಜನೆ ಮಾಡಲಾಗಿದೆ ಜಲಪಾತದ ತುದಿಗೆ ಪ್ರವಾಸಿಗರು ಹೋಗದಂತೆ ಬ್ಯಾರಿಕೇಡ್ ಹಾಕಿದ್ದಾರೆ ಇದನ್ನೇ ಹೇಳಿದ್ದು ನಾವು ನಿನ್ನೆ ಆ ಥರ ವ್ಯವಸ್ಥೆ ಮಾಡಿ ಅಂತ ಗೋಕಾಕ್ ಜಲಪಾತದಲ್ಲಿ ನೆನ್ನೆ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಲ್ಲ ಅದು ಹೆಂಗೆ ಅಂತಂದರೆ ನೀರು ಯಾವಾಗ ಜಾಸ್ತಿ ಆಗೋದು ಗೊತ್ತಿಲ್ಲ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದಲ್ಲೊಂದು ಇದೇ ಥರ ದುರ್ಘಟನೆ ನಡೀತು ಒಂಬತ್ತು ಜನರ ಒಂದು ಫ್ಯಾಮಿಲಿ ಅದರಲ್ಲಿ ನಾಲ್ಕು ಜನ ಬಚಾವಾದರು ಐದು ಜನ ಮೃತಪಟ್ಟರು ಈಜು ಬರ್ದೇ ಏಕಾಏಕಿ ನೀರು ಜಾಸ್ತಿ ಆಗಿದ್ದರಿಂದ ಇಲ್ಲೂ ಹಂಗೆ ಮಾಡ್ತಾಯಿದ್ರು ಸೆಲ್ಫಿ ತೊಗೊಳೋಕ್ಕೆ ಅಂತ ಜಲಪಾತದ ಹತ್ತಿರಕ್ಕೆ ಹೋಗೋದು ನೀರು ಹತ್ರ ನಿಂತ್ಕೊಳ್ಳೋದು ತುಂಬ ಡೇಂಜರಸ್ ನಾಳೆ ದಿನ ಯಾರಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದಕ್ಕೂ ಅಲ್ಲಿ ಇವ್ರನ್ನೇ ಅಂತಾರೆ ನೀವೇನು ಭದ್ರತೆ ಒದಗಿಸಿಲ್ಲ ಹಾಗೆ ಹೀಗೆ ಅಂತ ಸೊ ಹಾಗಾಗಿ ಇವತ್ತು ಪೊಲೀಸ್ ಭದ್ರತೆಯನ್ನು ಒದಗಿಸಿ ಬ್ಯಾರಿಕೇಡ್ಗಳನ್ನು ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸೆಲ್ಫಿಗೋಸ್ಕರ ಕೆಲವರು ಸಾಯಕ್ಕೂ ರೆಡಿ ಇರ್ತಾರೆ ಇರೋದು ಇದೇ ಕಾರಣ ಅಥವಾ ಇದೇ ಸಾಕ್ಷಿ ನೀವು ನೋಡ್ತಾ ಇರೋದು ಈ ಹುಚ್ಚಾಟಕ್ಕೆ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಅಲ್ಲಿನ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಇವೆಲ್ಲ ಸ್ವಲ್ಪ ಕಡಿಮೆ ಆಗೋ ತನಕ ಬಿಡಬಾರ್ದು ನಿಮಗೆ ಖಾನಾಪುರದಲ್ಲಿರ್ತಕ್ಕಂಥ ಐದು ಜಲಾಶಯಗಳಿಗೆ ಜನರನ್ನ ನಿರ್ಬಂಧಿಸಿದಿರಾ ಅದೇ ಜಿಲ್ಲಾಡಳಿತ ಇಲ್ಲಿ ಜನರನ್ನ ಇಲ್ಲಿ ತನಕ ಬಿಟ್ಟಿದ್ದೀರ ಯಾವ ಲೆಕ್ಕ ಅಂತಲೇ ಗೊತ್ತಿಲ್ಲ ಒಂದೇ ಜಿಲ್ಲಾಡಳಿತ ಅವ್ರಿಗೆ ಇಲ್ಲಿ ನೋಡಿದ್ರೆ ಇವ್ರಿಗೆ ಇಷ್ಟೊಂದು ಪರ್ಮಿಷನ್ ಸಿಗ್ತಾಯಿತ್ತು ಅಲ್ಲಿ ಏಳು ಜಲಪಾತಗಳು ನೋಡೋದಕ್ಕೆ ಬಿಡ್ತಾ ಇರಲಿಲ್ಲ ಕ್ಲೋಸ್ ಮಾಡಿದರು ಇಲ್ಲೂ ಹಾಗೆ ಮಾಡಿ ಇಲ್ಲ ಆದರೆ ಏನಾದರೂ ಬೇರೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವು ಅದಕ್ಕೆ ತಕ್ಕನಾಗೀಗ ಜಿಲ್ಲಾಡಳಿತ ಕ್ರಮ ತಗೊಂಡಿದೆ ತಗೊಂಡು ಅಲ್ಲಿರ್ತಕ್ಕಂಥ ಬ್ಯಾರಿಕೇಡ್ ಗಿರಿಕೇಡೆಲ್ಲ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ ಇನ್ನು ಪಶ್ಚಿಮ ಘಟ್ಟದಲ್ಲಿ ಎಡಬಿಡದೆ ಸುರುತ್ತಾ ಇರುವಂತಹ ಭಾರೀ ಮಳೆಯ ಪರಿಣಾಮ ದೃಶ್ಯ ನೋಡ್ತಾ ಇದ್ರಿ ಎಷ್ಟು ಸೊಗಸಾಗಿದೆ ಅಂತ ಹಾಲ್ನೊರಿಯ ರೀತಿಯಲ್ಲಿ ಜೋಗ ಫಾಲ್ಸ್ ಧುಮ್ಮುಕ್ಕಿ ಹರಿತಾ ಇದೆ ರಾಜ ರಾಣಿ ಇರೋರ ರಾಕೆಟ್ ಕಣ್ ತುಂಬಿಕೊಳ್ಳೋದೇ ಈ ಸಂಬ ಈ ಸಂದರ್ಭದಲ್ಲಿ ಬಹಳ ಚೆನ್ನಾಗಿರುತ್ತೆ ಮನಮೋಹಕ ದೃಶ್ಯಕ್ಕೆ ಪ್ರವಾಸಿಗರಂತೂ ಹೇಳೋದೇ ಬೇಡ ಇಂತಹ ದೃಶ್ಯಗಳು ಕಂಡಾಗ ಬಿಡ್ತಾರಾ ಮಾರು ಹೋಗಿದ್ದಾರೆ